महात्मा गांधी राष्ट्रीय उद्योग खात्री योजने वंचित हिरापुर ग्रामस्थरु रायचूरी व्याप्तियल्लि बरुव हिरापुर ग्रामदल्लि उद्योग खात्री योजने अडियल्लि केलसविल्लदे साकष्टु जनरु आंध्र प्रदेशद गुंटूरु ग्रामक्के मेणसिनकायि तेगेयलु गूळे होगुत्तिद्दु ग्रामद सार्वजनिकरु मक्कळु मरिगळन्नु कट्टिकोंडु होगुव परिस्थिति हिरापुर ग्रामदल्लि नडेदिदे। उद्योग खात्री योजने अडियल्लि केलस केळलु होदरे अल्लिय अधिकारिगळु यावुदे नमूने आरर अर्जियन्नु केलसक्कागि कोट्टरे अल्लिय अधिकारिगळु तेगेदुकोळ्ळुत्तिल्ल एंदु ग्रामस्थरु आरोपिसुत्तिद्दारे। अधिकारिगळु उद्योग खात्री योजने अडियल्लि रात्रोरात्रि जेसीबिगळिंद कृषि हुंडगळन्नु तेगेयुत्तिद्दु ग्रामद जनरिगे केलसविल्लदंते माडुत्तिद्दारे। ग्रामस्थरु पुरुषरु मत्तु महिळेयरु ग्राम पंचायतिय मुंदे प्रतिभटने नडेसिदरु। यावुदे अधिकारिगळु पंचायत्नल्लि सरियागि इरुवुदिल्लवेंदु मत्तु ईगागले ग्राम पंचायतियल्लि सिब्बंदिगळ कोरते इद्दु नावुगळु 2 वर्षद हिंदे तालूकु मत्तु जिल्ला पंचायत अधिकारिगळिगे अर्जियन्नु सल्लिसिदरु। इदुवरेगे यावुदे सिब्बंदिगळु पंचायतिगे नेमक माडिरुवुदिल्ल। हीगागि पंचायतियल्लि सार्वजनिकरु तम्म मूलभूत सौकर्यक्कागि परदाडुवंतागिदे। ಇಲ್ಲಿ ಸಂಬಂಧಪಟ್ಟ ಅಭಿವೃದ್ಧಿ ಅಧಿಕಾರಿಗಳು ಮೇಲಧಿಕಾರಿಗಳ ಗಮನಕ್ಕೆ ತರುತ್ತಿಲ್ಲವೆಂದು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಳಿಕೊಂಡರು। ಈಗಲಾದರೂ ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕೆಲಸವನ್ನು ಪ್ರಾರಂಭಿಸುತ್ತಾರ ಅನ್ನೋದನ್ನೇ ಕಾದು ನೋಡಬೇಕಾಗಿದೆ। ಗರಲ್ದಿನಿ ವೀರನಗೌಡ, ಜೆಕೆ ನ್ಯೂಸ್, ಕನ್ನಡ, ರಾಯಚೂರು। ಬೆಂಗಳೂರು ಮೂಟೆ ಕಟ್ಕೊಂಡು ಹೋಗಬೇಕಾ? ಇದ್ದವರು ಹೋಗ್ಯಾರ ಗಣಮಕ್ಕಳು ಇದ್ದವ್ರು, ನಮ್ಮ ಮುದೇವ್ರು ಎಕಡೆಗೆ ಹೋಗ್ಬೇಕು? ಜೈಸಿ ಬಿಟ್ಟು ಕೆಲಸ ಮಾಡಿಸ್ತಾರ ಆವಾಗ್ಲೇ ಬಂದ್ರು। ನಮಸ್ಕಾರ ಸರ್, ನನ್ನ ಹೆಸರು ತಿಮ್ಮಯ್ಯ ಅಂತ। ಇವಾಗ ಇದು ಸಿಬ್ಬಂದಿ ಕಾಲ್ ಫಾರಂ ಮಾಡಿ 2017 ಕರೆದಾರ, ಅವಾಗ ತಗ ಕರೆದಿದ್ದು ಅರ್ಜಿಗಳು ಜನರು ಹಾಕ್ಯಾರ, ಸಿಬ್ಬಂದಿ ಜನಕ್ಕೆ ಅಪ್ಪ ಅರ್ಜಿಗಳು ಆಕಾಶ ಅದರ ಯಾವ ಆಫೀಸರ್ ಕ್ರಮನ ತಗೊಳ್ರ? ಅದು ಇದು ಕಟ್ಟಿದ ಆಫೀಸ್ ಎದಕ ಅದ್ರಾಗ ಯಾರು ಇರ್ತಾರ? ಬಂದ ಕಾಸೆ ಏನ್ ದನ ಕರ ಇರ್ತಾವ ಅದ್ರಾಗ? ಅದು ಮಾಡಿದ್ದೆ ಅದ ಕಾಲ್ ಫಾರಂ ಸಿಬ್ಬಂದಿ ಬಗ್ಗೆ ಅದ ಮಾಡಿ ಆಫೀಸ್ ಇದ್ರೆ ಅದ ಯಾವನ ಪಂಚಾಯತ್ದಾಗ ಏನನ ಅರ್ಜಿಗಳು ಆಗ್ಲಿ ಏನಾಗ್ಲಿ ಊರಿನ ಸಮಸ್ಯೆ ಏನಿರ್ತದ ಬಂದ ಕೇಳ್ತಾರ? ಯಾವ್ದು ಊರಿಂದ ನಳ ಆಗ್ಲಿ ನೀರಾಗ್ಲಿ ಕರೆಂಟ್ ಆಗ್ಲಿ ರಸ್ತೆ ಆಗ್ಲಿ ಯಾವ್ದ ಬಂದ ಕೇಳಿ ಯಾರನ್ನ ಕೇಳ್ಬೇಕು? ಬಂದ ಇಲ್ಲಿ ಯಾರು ಇರೋದಿಲ್ಲ ಇಲ್ಲಿ ಅದ ಸಿಬ್ಬಂದಿ. ಇವಾಗ ಆಕಾಶ 4 ವರ್ಷ ಆಯ್ತು, ಅದ ಆ ಒಬ್ಬ ಆಫೀಸರ್ ಕ್ರಮನ ತಗೊಂಡ್ರು. ನಾವು ತಿರುಗಿ 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 ನಮ್ ಚಪ್ಪಲನ್ನ ಅರ್ದು ಬಿಟ್ಟವ ಆಫೀಸ್ ತಾನ್ ತಿರುಗಿ ಆ ಆಫೀಸ್ ತಲ್ಲಿ ಒಬ್ಬ ಕ್ರಮನ ತಗೊಂಡ್ರು. ಅವ್ರು ಏನೇನ್ ಹೇಳ್ತಾರ ದೊಡ್ಡವರು, ಅಲ್ಲಿ ಪೀಡೋನ ಮಾಡಿ ಕಳಿಸ್ಬೇಕು, ಅಲ್ಲಿದ್ದು ಬಂದ್ರೆ ನಾವು ಮಾಡಿ ಕಳಿಸೋರ ಅಂತ ಅವ್ರು ದೊಡ್ಡವ್ರು ಹೇಳ್ತಾರ. ಅಂದ್ರೆ ಆಫೀಸ್ದಾಗ ಯಾರಿಲ್ಲ? ಇಲ್ಲ ಅಲ್ಲಿ ಇಲ್ಲ ಇಲ್ಲಿ ಯಾರಿರೋದಲ್ಲ ಯಾರಿರ್ತಾರ? ಬಂದ್ರೆ ಯಾವಾಗ ಬರ್ತಾಳೆ ಓತಾಳ ಬರ್ತಾಳ ಪೀಡೋ ಅಷ್ಟೇ. ಒಂದ್ ತಾಸ ಇರ್ತಾಳ, 2 ತಾಸ ಇರ್ತಾಳ, ಯಾರು ಜನ ಇಲ್ದಾಗ ಬರ್ತಾಳ, ಆಯ್ತು ಏನ್ ಕೆಲ್ಸ ಹಾಕಿದ್ ಕೆಲ್ಸ ಇದ್ದಿದ್ದು ಮಾಡ್ಕೊಂಡಳಪ್ಪ ಹೋಗ್ಬಿಡ್ತಾವ. ಅವ್ರ ಬಂದು ಬಂದು ಕೇಳ್ದಾಗ ನಾವು ಅವ್ರ ಏನ್ ರೆಸ್ಪಾನ್ಸ್ ಅನ್ನೋ ಕೊಡೋದಿಲ್ಲ. ಆಯ್ತಾ, ಈಗ ಕೇಳಕ್ ಹೋದ್ರೆ ಕಳ್ಸಿನಿ ಜಡಬ್ ಕಳಿಸ್ತೀನಿ ಜಡಬ್ ಕಳಿಸಿನ ಅಂತ ಅಲ್ಲಿ ಹೋಗಿ ಕೇಳಿದ್ರೆ ಎಲ್ಲಿ ಕಳ್ಸಾಳಪ್ಪ ಆಕಿಂದ ಏನ ರಿಸಿಪ್ಟ್ ಕೊಡಂತ ಹೇಳು ಕಳಿಸಿದ್ದು ಅದನ್ನ ತಗಂತೀವಿ ಅವ ಯಾವ ಡೇಟ್ ಕಳ್ಸಾಳ ಯಾವ ಡೇಟ್ ಕೇಳ ಕೇಳ್ರಿ ಅಂತ ಇಲ್ಲ ರಿಸಿಪ್ಟ್ ಕೇಳಕ್ ಹೋದ್ರೆ ಇಲ್ಲ ಕೊಡಕಿಲ್ಲ ಅಂತ ಯಾಕ ಕೊಡ್ಲಿ ನಿನ್ಗೆ ರಿಸಿಪ್ಟ್ ಅಂತ ಹೋಗಿ ಜಡಬ್ ಹೋಗಿ ಅಲ್ಲಿ ಹೋಗಿ ಹೋಗಿ ಆಫೀಸ್ ಹೋಗಿ ಕೆಲಸ ಅಂತ ಇಷ್ಟ ಆಯ್ತಾ ಸಮಸ್ಯೆ ಇದ್ರು ತಮ್ಮ ಹೆಸರು ತಿಮ್ಮಯ್ಯ ರೀ.